ಇವರು ಮೋದಿ ಏನಂತ ಆಶ್ವಾಸನೆ ಕೊಟ್ಟರೆ ಹೇಳಿ, ಫಸ್ಟ್ ನಾನು 3 ತಿಂಗಳು ಟೈಮ್ ಕೊಟ್ಬಿಡಿ ಸುಸ್ಪೆಂಡ್ ಇರೋಕ್ಕೆ ತಂದುಬಿಟ್ಟು ಇಡೀ ಕರ್ನಾಟಕ ಇಡೀ ಪ್ರಪಂಚನೆಲ್ಲ ಒಂದೇ ತಮಗೆ ಮಾಡ್ತೀನಿ ಅಂದರು ಅವರಾಗಿ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ದು ಕೊಂಡಿದೆ, ಯಾವುದೇ ಸುಸ್ಪೆಂಡ್ಗಲ್ಲಿ ಬಿ ಜೆ ಪಿದು ಇದೆ, ಜೆ ಡಿ ಎಸ್ದು ಇದೆ, ಬೆಳೆಸ್ದು ಇದೆ, ದುಡ್ಡು ಎಲ್ಲರದ್ದು ಇದೆ. ಅದಕ್ಕೋಸ್ಕರ ಬಂದು ಏನು ಮಾಡೋದು, ಎಲ್ಲರೂ ಬ್ರೇಕ್ ಆದಾಗ ಯಾರೂ ಮುಚ್ಚೋಕ್ಕಾಗಲ್ಲ, ಯಾರು ಕಾಂಗ್ರೆಸ್ ಅವರು ತೆಗೆಯೋಕ್ಕಲ್ಲ, ಬಿ ಜೆ ಪಿ ತೆಗೆಯೋಕ್ಕಲ್ಲ, ಜೆ ಡಿ ಎಸ್ ತೆಗೆಯೋಕ್ಕಲ್ಲ ಅಂತ ಮೋದಿ ಕೂಡ ತೆಗೆಯೋಕ್ಕಾಗಿಲ್ಲ ಅಂತ ಮಾಡಿದ ಯಾರು ಅವ್ರು ಯಾರೋ ಇವರು ಪಲ್ಕೆ ಪಕ್ಷದಲ್ಲಿ ಪಾಪ ಅವರೂ ಆಮ್ ಆದ್ಮಿ ಸೂಪರ್ ಆಗಿ ಮಾಡಿದರು. ಅವ್ರು ಏನಾದರೂ ಗೊತ್ತಾ, ಹೋರಾಟ ಅವರೇ ಒಬ್ಬ ಮಿನಿಸ್ಟರ್ ಆಗಿ ಹೋರಾಟ ಕೂತ್ಕೊಂಡ್ಬಿಟ್ರು ಅವರು. ಆ ತಪ್ಪು ಮಾಡಿ ಅವ್ರು ಇದ್ದಿದ್ರೆ ಗ್ರೇಟ್. ಅವರು ಕಾಂಗ್ರೆಸ್ದು ಬಿ ಜೆ ಪಿಲಿ ಪರಕೆ ಹೊಡ್ದಂಗೆ ಹೊಡೆದ್ಬಿಟ್ಟು ಇಡೀ ಪ್ರಪಂಚನೇ ನಂಬರ್ ಒನ್ನಾಗಿ ಮಾಡಿದರು. ಆವಾಗ ಅವ್ರು ಮಾಡೋಕ್ಕಾಗಿಲ್ಲ, ಅವ್ರಿಗೆ ಅಷ್ಟೊಂದು ತಾಳ್ಮೆ ಇರಲಿಲ್ಲ, ದುಡುಕ್ಬಿಟ್ರು. ಇಲ್ಲ ಅಂದಿದ್ರೆ ಇವತ್ತು ಇದ್ರಾಗೂ ಇರಲಿಲ್ಲ. ಇವತ್ತು ಏನಂದ್ರೆ ಕಾಂಗ್ರೆಸ್ ಏನು ಇದು ಬಿ ಜೆ ಪಿಯವರು ಏನು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಗೊತ್ತಾ, ನಾನಂತೂ ಸುಮಾರು ಹೆಣ್ಮಕ್ಳಿಗೆ ಏನು ಮಾಡೋಕ್ಕೆ ಯೋಗ್ಯತೆ ಇರಲಿಲ್ಲ. ಅದೇ ನೀನು ಮಾಡ್ಬೋದಾಗಿತ್ತು ಅದು. ಬಿ ಜೆ ಪಿಯಲ್ಲಿ ಮೋದಿ ಇರ್ಬೋದು, ಬೊಮ್ಮೆ ಇರ್ಬೋದು, ಎರಡು 5 ಜನ ಬಂದಲ್ಲ ಬ್ಲೂ ಫಿಲಮ್ ನೋಡಿದ್ರಲ್ಲ, ಇದಕ್ಕೆ ಕೂತ್ಕೊಂಡು ಬಿ ಜೆ ಪಿಯೊಳಗೆ ಇದಿಷ್ಟು ಅಧ್ಮಾನ ಆಗೋ ಕಾರಣ ಯಾರು ಹೇಳು? ಈ ಬೆಂಗಳೂರು ಅಧ್ಮಾನ ಕರ್ನಾಟಕ ಅದ್ವಾಗ ಯಾರು ಗೊತ್ತಾ, ಬಿ ಜೆ ಪಿಯಿಂದ ಬ್ಲೂ ಫಿಲಮ್ ನೋಡಿದ್ರು ಯಾರು? ಕಾಂಗ್ರೆಸ್ ಅವ್ರು ನೋಡಿದ್ರ, ಜೆ ಡಿ ಎಸ್ ಅವ್ರು ನೋಡಿದ್ರ? ನೋಡಿತ್ತೆ ಬಿ ಜೆ ಪಿಯವರು, ಅಲ್ಲಿಂದ ಸ್ಟಾರ್ಟ್ ಆಗಿತ್ತೇನೆ ಬಿ ಜೆ ಪಿಯಿಂದ, ಕೆಟ್ಟ ಹೊತ್ತು ಅಂತ ಬಂದಿತ್ತು ಬಿ ಜೆ ಪಿಯಿಂದ. ನೀವು ಮಾಡ್ಬೋದಾಗಿತ್ತಲ್ಲ ಒಳ್ಳೆ ಕೆಲಸ, ನೀನು ಯಾಕೆ ಮಾಡಲಿಲ್ಲ? ಆಟೋದವ್ರಿಗೆ ಯಾಕೆ ಹೆಲ್ಪ್ ಮಾಡಲಿಲ್ಲ? ಆಟೋ ಅವ್ನು ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಯಾರೋ ಬಿ ಜೆ ಪಿಯವರು ಕಾಂಗ್ರೆಸ್ ಇವರು ಕಾಂಗ್ರೆಸ್ ಕೊಡ್ತಾರೋ ಗೊತ್ತಿಲ್ಲ. ನೀನು ಯಾಕೆ ಮಾಡಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಗೆ ಇದ್ಕೊಂಡು ಇವ್ರಿಗೆ ಯಾರಿಗೆ ಆಟೋದವ್ರಿಗಾಗಿ ನಾವು 1000 ಹೆಲ್ಪ್ ಮಾಡ್ತೀನಿ ಅಂತ ಯಾಕೆ ಮಾಡಲಿಲ್ಲ? ಏನು ಏನೋ 5000 ರೂಪಾಯಿ ಅಂತ ಮಾಡಿದ್ರಲ್ಲ ಸರ್, ಹೆಲ್ಪ್ ಮಾಡಿದ್ರ ಯಾರು ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ, ಯಾರು ಹೆಲ್ಪ್ ಮಾಡಿಲ್ಲ ಸರ್, ಯಾರಿಗೆ ಹೆಲ್ಪ್ ಮಾಡಿಲ್ಲ ಗೊತ್ತಿಲ್ಲ. ಮಾಡಿ ನೋಡಿ ಇವಾಗ 10 ಜನ ಇದ್ದೀವಿ, 10 ಜನದಲ್ಲಿ ಯಾರೋ ಇಬ್ಬರಿಗೆ ಮಾಡಿರ್ಬೋದು, ಮಾಡಿಲ್ಲ. ಯಾಕಂದ್ರೆ ನನಗೆ ಮಾಡಿದ್ರೆ ನೀವು ಒಪ್ಕೊಂತೀನಿ, ನಾನು ಸಮಾಜಸೇವೆ ಮಾಡೋದು. ನಾನು ಶ್ರೀರಾಮ ಯುವಕ ಸಂಘ ಫ್ರೀ ನೋಡಿ ಗಾಡಿ ಮೇಲೆ ಇದೆ. ನಾನು ಕೊರೋನಾ ಅಂತ ಹೋದ್ರು, ನಾನು ಹೇಳಿದೆ ಧೈರ್ಯ ತುಂಬ ಏನಂತ ಗೊತ್ತಾ, ಏ ಕೊರೋನಾ ಅಲ್ಲ, ಯಾವನ ಹೇಳ್ದೆ ಕೊರೋನಾ ನಿಂಬೇಡ ಫಸ್ಟು. ಇವಾಗ ಏನಕ್ಕೋಸ್ಕರ ಹೇಳಿದೆ ಗೊತ್ತಾ, ತಾಯಿ ತಂದೆ ಸರ್ ಅವ್ರಿಗೆಲ್ಲರಿಗೂ ಜನ್ಮ ಕೊಟ್ಟು ಪಾಪ 20 ವರ್ಷ 30 ವರ್ಷ ಹಾಕಿರ್ತಾರೆ, 10 ವರ್ಷ 15 ವರ್ಷ ಹಾಕಿರ್ತಾರೆ, ಲಾಸ್ಟ್ ಅವ್ರ ಅಪ್ಪನ ಸತ್ರೆ ಅವ್ರ ಮಕ್ಕ ನೋಡಕ್ಕೆ ಬಿಡಲಿಲ್ಲ. ಯಾಕಂದ್ರೆ ಇವತ್ತು ನಮ್ಮಅಪ್ಪ ಜನ್ಮ ಕೊಟ್ಟ, ನಾನು ಮಕ್ಕ ನೋಡಿದ ಇನ್ನೇನು ನನಗೆ ನಮ್ಮ ಅಪ್ಪನ ಬೇಕು, ನನಗೆ ಇನ್ನೇನು ಸಹ ಬೇಕು ಈ ಭೂಮಿ ಮೇಲೆ. ನೀನು ಮೋದಿ ಅವನು, ಕಾಂಗ್ರೆಸ್ ಅವ್ರು ಬಿ ಜೆ ಪಿಯವರು, ಎತ್ತು ತಾಯಿ ತಂದೆ ನೋಡಿದ ಮೇಲೆ ನೀನೇಮ್ಮ ಸರ್ ಹಂಗೆ ಸ್ವತ್ತ. ಇವತ್ತು ಹೇಳ್ಬೇಕಂದ್ರೆ ಸರ್ ಸೂಪರ್ ಆಗಿರೋ ಸರ್ಕಾರ ಇದು. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಇವತ್ತು ಏನು ನಡ್ಕೊಂಡಿದ್ದೀರೋ ಅದೇ ಫಾಲೋ ಮಾಡಿ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಇವತ್ತು ಯಾರೋ ಇವಾಗ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಸೋತರು, ರಾಜೀವ್ ಗಾಂಧಿ ಸೋತರು, ಇವತ್ತು ಅವ್ರ ಮೊಮ್ಮಗ ಇಂಥವ್ರೇ ಸಾಥ್ ಕೊಡಿ, ಯೂತ್ ಬೆಳೀಲಿ. ಅಪ್ಪಿತಪ್ಪ ಅವ್ರೇನೋ ಮೋಸ ಮಾಡೋದು ಅಂದರೆ ಅವ್ರನ್ನ ಕಿತ್ ಬಿಸಾಕ್ರಿ. ಅವನಿಗೆ ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಮೋದಿ ಬೇಕಂತಲ್ಲ, ಇಲ್ಲ ಕಾಂಗ್ರೆಸ್ಸಲ್ಲಿ ಬೇಕಂತಲ್ಲ, ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಅಂತಲ್ಲ, ಒಳ್ಳೆ ಕೆಲಸ ಯಾರೇ ಮಾಡಲಿ ಸಾಥ್ ಕೊಡ್ರಿ. ಇವತ್ತು ಅವ್ರು ಒಂದು ಅವಕಾಶಕ್ಕೆ ಮಾಡಿಕೊಡಿ. ಯೂತ್ ಈಗ ಬಸ್ ಪಾಸ್ ಫ್ರೀ ಕೊಟ್ಟಿದ್ದು ಸರ್ ನಾ ಒಳ್ಳೆ ಸರ್ ಏನಂದರೆ ಕೇಳಿಲ್ಲ. ಈಗ ಆಟೋ ಡ್ರೈವರ್ ಬಗ್ಗೆ ನಾನೇ ಆಟೋ ಡ್ರೈವರು, ನನ್ನ ಬಗ್ಗೆ ನಾನು ಹೇಳ್ತೀನಿ. ಕೇಳೋರು ಅವ್ರವ್ರ ಬಗ್ಗೆ ಅವ್ರು ಹೇಳ್ತಾರೆ ಸರ್, ಕಷ್ಟಪಟ್ಟು ದುಡಿದ್ರೆ ಆಟೋ ಡ್ರೈವರ್. ಈಗ ಮೀಟರ್ ಇಲ್ಲಿ ಗಾಡಿ ಕೂತ್ಕೊಂತೀನಿ, ಯಾರು ಕಸ್ಟಮರ್ ಬರ್ತಾರೆ ಅವಂತ ಇರ್ತದೆ ಇರೋ ಗೊತ್ತಿಲ್ಲ, ಕೂಲಿ ಕೆಲಸವ್ರು ಬರ್ತಾರೆ, ಪೈಂಟ್ ಕೆಲಸ ಆಫೀಸಲ್ಲಿ ಬರ್ತಾರೆ. ಅವ್ರು ಬಂದಾಗ ನೀನು ಮೀಟರ್ ಹಾಕೋ ಗಾಡಿ ಓಡಿಸೋ, ನೀನು ಯಾಕೆ ನಿನ್ನ ಸಂಪ್ರದಾಯ ನೀನು ಸಾಕಾಗಲ್ಲ ನೋಡ್ತೀನಿ. ನೀನು ಕೂತ್ಕೊಂಡು ಜಾಕೇನೆ, ಏನು ಅಲ್ಲಿಗೆ ಬರೋಲ್ಲ, ನಾನು ಇಲ್ಲಿಗೆ ಬರೋಲ್ಲ, ಅಲ್ಲಿಗೆ ಬರೋಲ್ಲ ಅಂದರೆ ನೀನು ಇಲ್ಲ ಕೂತ್ಕೊಬೇಕು. ನಿನಗೆ 50 ಹೋಗೋ ಜಾಕೆ ನಾನು 100 ರೂಪಾಯಿ ಬೇಕಾದ್ರೆ ಇಲ್ಲ ಕೂತ್ಕೊಬೇಕು. ನೀನು ಕಷ್ಟಪಟ್ಟು ನೀನು ಮೀಟ್ ಹಾಕೋ ಗಾಡಿ ಓಡಿಸೋ. ಇವತ್ತು ಪಾಪ ಅವ್ರು ಯಾರೋ ಬರ್ತಾರೆ, ಅವ್ರ ಮನೆ ಕೆಲಸದಲ್ಲಿ ಗಂಡ ಏನೋ 100-500 ಸಂಪಾದಿಸಿ ಅಮ್ಮ ಅಲ್ಲಿ ಅಮ್ಮನ ಮನೆಗೆ ಹೋಗ್ತಾರೆ. ಡ್ರೈವರ್ ಆಟೋ ಡ್ರೈವರೇ ನಾವೇನೆ ಬಂದು 100 ರೂಪಾಯಿ ಕೊಡೋ ಮಾಲಿಗೆ ಬರ್ತೀನಿ ಅಂದರೆ ಅವರು ಕಷ್ಟಪಟ್ಟಿರ್ತಾರೆ ಸರ್. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತೇನು ಹೆಣ್ಮಕ್ಳು ಅಲ್ಲೇನು ಬಸ್ ಏನು ಫ್ರೀ ಹೋಗ್ತಾ ಇಲ್ಲ, ಎಷ್ಟು ತಿಂಗಳು ಒಂದು 1 ವರ್ಷ ಹೋಗ್ಬೋದು, ಏನಕ್ಕೋಸ್ಕರ ಅಂದರೆ ಓಟ್ ಯಾರಿಗೆ ಬರ್ತದೆ, ನ್ಯಾಯ ನೀತಿ ನೋಡ್ತಾರೆ ಆಗ್ತಾರೆ. ಇವಾಗ ಅಲ್ಲಿ ಗಂಡ್ಸು ಕೂತವ್ರೆ ಅವ್ರು ಏನೋ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಗಾಡಿ ಓಡಿಸ್ತವ್ರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತೇನಂದ್ರೆ ಗೊತ್ತಾ, ಹೆಣ್ಮಕ್ಳಿಗೋಸ್ಕರ ನಾವಂತೂ ಫ್ರೀ ಎಲ್ಲ ಟೂರ್ ಕಲ್ಸಿಲ್ಲ ಇರ್ಬೋದನೋ, ನಾವು ಏನೋ ಅಂತ ಆಟೋ ಡ್ರೈವರ್ ನಾನು ದುಡ್ಡು ಕೊಡ್ತೀನಿ, ನಮ್ಮ ಹೆಂಗಸಕ್ಕೆ ಕಳಿಸ್ತೀನಿ, ನನಗಿಂತ ಕೀಳು ಬಡವ ಇರ್ತಾನೆ, ಕೂಲಿ ಕೆಲಸ ಅವ್ನು ಕೈ ಕಲ್ಸೋಕ್ಕಲ್ಲ, ಹೋಗ್ಬೋದು. ಅದಕ್ಕೆ ನಾವು ಖುಷಿ ಪಡಬೇಕೆ ಹೊರತು ಹೆಣ್ಮಕ್ಳಿಗೋಸ್ಕರ, ಇವತ್ತು ಪ್ರಪಂಚ ಇರೋದೇ ಹೆಣ್ಮಕ್ಳಿಗೋಸ್ಕರ, ಅದೇ ನಾವು ಖುಷಿ ಪಡ್ತೀನಿ. ಇವತ್ತು ಕಾಂಗ್ರೆಸ್ ನೂರಕ್ಕೆ 100 ನಾನು ಖುಷಿ ಪಡ್ತೀನಿ ಸರ್. ಒಳ್ಳೆ ಕೆಲಸ ಮಾಡ್ತಾರೆ, ಸಾಥ್ ಕೊಡಿ. ಇವತ್ತು ರಾಹುಲ್ ಗಾಂಧಿ ಅವರು ಏನೋ ಚಿಕ್ಕ ವಯಸ್ಸು ಇರ್ಬೋದು, ಅವರು ಇವರು ಮೋದಿ ಅವರು ದೊಡ್ಡವ್ರು ಇರ್ಬೋದು, ದೊಡ್ಡ 10 ವರ್ಷ ಏನು ಮಾಡಲಿಲ್ಲ, ಅವರು ಏನು ಸಾಧ್ಯ ಮಾಡಲಿಲ್ಲ ನಮಗೆ ಗೊತ್ತಿರೋ ವಿಷಯ. ಯಾರೇ ಕೇಳಿ ಬಿ ಜೆ ಪಿ ನನ್ನ ಪಕ್ಕ ಆಗಿದ್ದು ಸಂತೋಷನೇ, ಏನು ಮಾಡೋದು ಹೇಳಿ, ಏನೂ ಅವ್ರು ಮಾಡಲಿಲ್ಲ. ಏನೋ ಅವರು ರೋಲ್ಡ್ ಶೋ ಯಾರು ಇವತ್ತು ಕಾಂಗ್ರೆಸ್ಸಲ್ಲಿ ಜೊತೆಗೆ ಬರಬೇಕಂದ್ರೆ ಯಾರು ಇವನು ರಾಹುಲ್ ಗಾಂಧಿ ಅವರು ಫ್ರೆಂಡ್ ಬನ್ನಿ ಬನ್ನಿ ಅಂತ ಹೋದರು. ಅದೇ ಮೋದಿ ಬರಬೇಕಾದ್ರೆ ನಮ್ಮನ್ನೆಲ್ಲ 3 ಕಿಲೋಮೀಟರ್ ದೂರ ಹಾಕಿದ್ರು, ಯಾಕೆ ಜೊತೆಗೆ ಬರ್ಬೋದಾಗಿತ್ತಲ್ಲ. ಅವರು ಟೀಮ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಟೀಮ್ ಮಾಡ್ತಾರೆ ಅಂದ್ರಲ್ಲ, ಇವರು
ಇವ್ರೇನು ಮಾಡ್ಕೊಂಬಂದು, ಇವರು ಅದೇ ತಲೆ ಮಾಡಿ ದೇಶಕ್ಕೆ ಹೋಗಿ, ಅವ್ರ ಅಪ್ಪ ಸತ್ತರು, ಅವ್ರ ಇಜಿ ಸತ್ತರು, ನೀವ್ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿಲ್ಲ? ನಾನು ಕೇಳ್ತಿರೋದು ನೀವ್ಯಾಕೆ ಸಪೋರ್ಟ್ ಮಾಡ್ತಾಯಿಲ್ಲ? ರಾಹುಲ್ಗೆ ಜೊತೆಗೆ ಬಂದ್ರಲ್ಲ, ಇವತ್ತು ಜೊತೆಗೆ ಬಂದಿದ್ಕೇನೆ, ಬೆನ್ ಕೈ ಪಕ್ಕದಾಗ ಬಂದಿದ್ಕೇನೆ, ಇವತ್ತು ರಾಹುಲ್ ಗದಿಗೆ ಎದ್ದಿತ್ತು. ಈಗ ಈಗ ಉಚಿತ ಪ್ರಯಾಣದಿಂದ ಹೆಂಗಸರಿಗೆ ಒಳ್ಳೇದಾಗಿದೆ, ಒಳ್ಳೇದಾಗಿ ಸೂಪರ್ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೇದಾಗಿದೆ. ಅಟ್ಲೀಸ್ಟ್ ನಮಗೆ ಗಣಸಿಗೇನು ಬೇಡ ಸರ್, ಗಣಸು ಯಾವತ್ತಿದ್ರು ಅವ್ರು ಹೆಂಗೆ ಬೇಕಾದ್ರೆ ಜೀವನ ಮಾಡ್ತಾರೆ ನೋಡಿ, ಎಲ್ಲ ಇದ್ದಿದ್ವಿ, ಎಲ್ಲಿ ಬೇಕಾದ್ರೆ ಓದ್ತಾರೆ, ಹೆಂಗೆ ನಡ್ಕೊಂಡು ಹೋಗ್ಬೋದು. ಅಟ್ಲೀಸ್ಟ್ ಹೆಣ್ಮಕ್ಳು ಮಾಡೋರಲ್ಲ, ಅದಕ್ಕೆ ನಾನು ಖುಷಿ ಪಡ್ತೀನಿ, ನೂರಕ್ಕೆ ಖುಷಿ ಪಡ್ತೀನಿ. ನೀವು ಚಾನಲ್ ಅವ್ರಿಗೋ ನಿಜವಾಗ ಇದನ್ನು ತಗೊಂಬಂದಿದ್ದೀರಲ್ಲ, ನೂರಕ್ಕೆ ನೂರು ನಾನು ಖುಷಿ ಪಡ್ತೀನಿ. ಇದೇ ಥರ ಹೆಣ್ಮಕ್ಳು ಚೆನ್ನಾಗಿದೆ, ಯಾಕಂದ್ರೆ ನಾವು ಯಾವತ್ತೂ ನೂರು ಹೆಣ್ಮಕ್ಳಿಗೆ ಸಪೋರ್ಟು. ಸರ್, ಇನ್ನೊಂದು, ಈಗ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಸರ್, ಅದೇ ಅಕ್ಕಿ ಬದಲಾಗಿ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ನಾವು ಇನ್ನೊಂದು ಹೇಳ್ತೀನಿ ಗೊತ್ತಾ, ಅಮೌಂಟ್ ಕೊಡೋದಕ್ಕಿಂತ ಅಕ್ಕಿ ಕೊಟ್ಟರೆ, ಅದು ಅಕ್ಕಿ ಬಗ್ಗೆ ನಾನು ಹೇಳ್ಬಿಡ್ತೀನಿ ಫಸ್ಟು, ನಾನೇ ಕಣ್ಣಾಗ ನೋಡ್ಬಿಟ್ಟಿದ್ದೀನಿ. ಅಕ್ಕಿ ಕೊಡ್ತಾರೆ, ಅದೇ ಅಕ್ಕಿನ ಏನು ಮಾಡ್ತಾರೆ ಗೊತ್ತಾ ಸರ್? ನಾವು ಇವತ್ತು ಅಕ್ಕಿನ ಡಿಪೋ ಅಕ್ಕಿ ನಾವು ಯೂಸ್ ಮಾಡ್ಕೊಂಡು ಇವತ್ತಿಗೂ ನಾವು ತಿಂತಾ ಇದ್ದೀವಿ. ಅದೇ ಕೆಲವು ಜನ ಅಕ್ಕಿನ ಏನು ಮಾಡ್ತಾರೆ ಗೊತ್ತಾ, ತಗೊಂಡೋಗಿ ಮಾರ್ಕಂತವ್ರು ಯಾರಿಗ? ನಾನೇ ಕಣ್ಣಾಗ ಮುಸ್ಲಿಮ್ಸವರು ತಗೊಂಬರ್ತಾರೆ, ಅದನ್ನು ಏನು ಮಾಡ್ತಾರೆ ಗೊತ್ತಾ, ಚಿಕ್ಕಲಿ ಕೋಡ್ಬಳೆ ಯೂಸ್ ಮಾಡ್ಕೊಂಡೆ. ಅದೇ ಬುದ್ಧಿ ಇಲ್ವ ಜನಗ? ಈ ಥರ ಕ್ವಶನ್ ಕೇಳ್ತಾರೆ, ಕ್ವಶನ್ ಇಲ್ಲೇ ಸುಮಾರು ಜನ ಅವರೇ ಕ್ವಶನ್ ಕೇಳ್ತಾರಲ್ಲ, ಅಕ್ಕಿ ತಗೊಂತೀವಿ ಡಿಪೋವಲ್ಲಿ ತಗೊಂಡು ನಿಮ್ಮ ಮಾರ್ಕೊಂಡು ನಿಮ್ಮ ನ್ಯಾಕ್ ಆಗಲ್ಲ. ಇವತ್ತು ನೀವೇ ಏನು ಹೇಳ್ತಾ ಇದ್ದ, ಏಯ್ ಮೋದಿ ಸರ್ ಕಾಂಗ್ರೆಸ್ಸಲ್ಲಿ ಇಲ್ಲ ಮಹಿಳೆ ಮೋಸ ಮಾಡೋಂತಿರಲ್ಲ, ನೀವೇ ತಾವು ಅಕ್ಕಿ ಮಾಡ್ಕೊಂತೀವಿ ನ್ಯಾಚ್ ಆಗಿ ನಿಮ್ಗೆ ಹೇಳ್ಕೊಳಕ ತಿನ್ನ ಅವೇ ಡಿಪೋ ಅಕ್ಕಿ ತಿನ್ನ ಸಮಯ ಡಿಪೋ ನಿಮ್ಗೆ ತಿನ್ನಕ್ಕೆ ತಕ್ಕಾತಿಲ್ವಾ? ನೀನು ಯಾಕೆ ಹಂಗೆ ಅಂತಾನೋ ಕಾಂಗ್ರೆಸ್ ಮೋಸ ತಾನೇ, ಯಾಕೆ ಅಕ್ಕಿ ಇಸ್ಕೊತೀರಿ ನೀವು? ಏನು ಕಿಸ್ಕೊಂತೀರ? ಎಲ್ಲಿ ಬಿ ಪಿ ಕಾರ್ಡ್ ಮಡಗಿದ್ದೀರಿ ನೀವು ಹೇಳಿ, ಯಾಕೆ ಮಡಗಿದ್ರಿ ಬಿ ಪಿ ಕಾರ್ಡು? ಬಿಸಾಕ್ಲಿ ಓನ ಮಾಮೂಲಿ ಕಾರ್ಡ್ ಇಸ್ಕೊಂಡು ನಿಮ್ಗೆ ಏನು ಬೇಕೋ ಡಿಪೋ ಮಾಮೂಲಿ ಹಚ್ಚಿತ್ತೀನಿ. ಅಲ್ಲಿ ಡಿಪೋ ಅಕ್ಕಿನೂ ಬೇಕು ನಿಮ್ಗೆ, ತಾನು ಮಾರ್ಕೊಳಕ್ಕೂ ಬೇಕು. ತಿರ್ಗಿ ನೋಡಿದ್ರೆ ಅದೇ ಜಾಗದಲ್ಲಿ, ಓಹೋ ಸರಿಲ್ಲಪ್ಪ ಮೋಸ ಮಾಡ್ತಾರೆ ನಮ್ಗೆ ಅಂತ ಕೇಳ್ತೀನಿ. ನ್ಯಾಚ್ಕಾಗ ನಿಮ್ಗೆ ನ್ಯಾಚ್ಕಾಗ ನಿಮ್ಗೆ ಅದು ನೀವೇ ಮಾಡೋದು, ಇಸ್ಕೊಂಡು ತಿಂತೀರ, ತಾನು ಮಾರ್ಕೊಂತೀರ ಹೇಳೋದು ಕಾಂಗ್ರೆಸ್ ಅಂದಮೇಲೆ. ಅಂದರೆ ಯೋಜನೆ ಲಾಭ ಪಡ್ಕೊಂಡು ಯೋಜನೆ ವಿರುದ್ಧನೇ ಮಾತಾಡ್ತಿದ್ದಾರೆ ಅಂತ? ಹೌದು ಸರ್, ನೂರಕ್ಕೆ ನೂರು ಸತ್ಯ. ಬೇಕಾದ್ರೆ ಇರೋಲ್ಲ ಲೈಫ್, ಎಲ್ಲಿ ಬೇಕಾದ್ರೆ ಲೈಫಲ್ಲಿ ಹಾಕಿ ನಾನು ತಯಾರ ಕಚ್ಕೊಂಡು ಮಾಡಬೇಕಾದ್ರೆ ಸಾಕ್ಷಿ ಬೇಕಾದ್ರೆ ಇದೇ ನನ್ನ ಫೋನ್ ನಂಬರ್ ಕೊಡಿ, ನಿಮ್ಮನ್ನು ರೆಡ್ ಹ್ಯಾಂಡಾಗಿ ಹಿಡಿಸ್ತೀನಿ. ರೆಡ್ ಹ್ಯಾಂಡಾಗ ಅವರು ಡಿಪಾಸಿಟ್ ತಗೊಳೋದು ನಾನು ನೋಡ್ತೀನಿ, ತಾನು ಮಾಡ್ಕೊಳ್ಳೋದು ನಾನು ರೆಡ್ ಹ್ಯಾಂಡ್ ನೋಡ್ತೀನಿ. ನೋಡಿ ನನ್ನ ಗಾಡಿ ಬಂದಿದೆ, ನಂಬರ್ ಬನ್ನಿ, ಅಲ್ಲೇ ಬನ್ನಿ ಸರ್, ಬನ್ನಿ ನಾನು ಗಾಡಿ ನಂಬರ್ ಹಾಕಿ ಇದಾಕೆ ಯಾಕಡೆ ಸರ್ ಪಸ್ಟ್ ನಿಮಿಷ ಅಲ್ಲ ಅಲ್ಲಲ್ಲ ನಾನು ಗಾಡಿ ನಂಬರ್ ಹಾಕಿ ನೋಟ್ ಮಾಡ್ಕೊಳ್ಳಿ ಸರ್, ಏನು ಕಂತ ಕೇಳಿ, ಸತ್ಯ ಸತ್ಯವಾಗಿರಬೇಕು ಸರ್. ಮಾತಾಡೋದು ಬೇರೆ, ಸುಮ್ಮನೆ ಆಶ್ವಾಸನೆ ಇನ್ನೊಬ್ಬರ ಮೇಲೆ ಹೇಳಬಾರ್ದು. ಈಗ ಮೋದಿ ನೋಡಿ, ಇವಾಗ ನೂರು ಮಿಸ್ತೀನಿ ಯಾರನ್ನ, ವಾಜಪೇಯಿ ಅಡ್ವಾಣಿ ಇಡೀ ಕರ್ನಾಟಕ ಇಂಡಿಯಾಗೆ ನಂಬರ್ ಒನ್, ದೇಶಕ್ಕೋಸ್ಕರ ಓಡಾಡ್ತಾರೆ ಅವರು, ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರು ಇವರಿಬ್ಬರು, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಅವರು ದೇಶಕ್ಕೋಸ್ಕರ ಓಡಾಡಿ ಅಂಥವ್ರ ಬಗ್ಗೆ ನಾನು ಮಾತಾಡಿ ಸರ್. ತಪ್ಪು ಯಾರೇ ಪಕ್ಷ ಆಗಲಿ ಸರ್, ನಮ್ಮ ಪ್ರಕಾರ ಹೆಲ್ಪ್ ಆಗ್ತದೆ ಜನಕ್ಕಂತೂ ನೂರಕ್ಕೆ ಹೆಲ್ಪ್ ಆಗ್ತದೆ ಸರ್. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಅಧ್ವಾನ ಮಾಡಬಾರ್ದು. ಇವಾಗ ನೋಡಿ ಸರ್, ನಮ್ಮ ಆಟೋ ಡ್ರೈವರು ದುಡಿದ್ರೆ ನೂರಕ್ಕೆ ಬಾಡಿಗೆ ಇದೆ ಸರ್. ನಾನು ಕೂತ್ಕೊಂಡು ಇವಾಗ ನೀವೇ ಇರ್ಬೋದು ಸರ್, ಇವಾಗ ಬಂದ್ಬಿಟ್ಟು ಏ ಬಾಪ ಕೊಡಗಳಿಗೆ ಬಾ ಅಂದರೆ ಸರ್ ಕೊಡಗಳಿಗೆ ಬರೋ ಸರ್, ಸುಟ್ಟಾಕೊಂಬರು ನಾನು 100 ರೂಪಾಯಿ ಕೊಡೋಂದ್ರೆ ನಂದು ದುಡಿಯೋಕ್ಕಾಗಲ್ಲ. ಅದೇ ಸರ್ 100 ರೂಪಾಯಿ ಕೊಡಿ ಬರ್ತೀನಿ ಸರ್ ಅಂತೇಳ್ಬಿಟ್ಟು ಬಂದರೆ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದೇ, ನಾನು ಸ್ವಂತ ನಾನು ಸಾಕ್ಬೋದು ಅಷ್ಟೇ ಸರ್. ನಿಜವಾಗ್ಲು ಹೇಳ್ಬೇಕಾದ್ರೆ ಕಾಂಗ್ರೆಸ್ಸಲ್ಲಿ ನೂರಕ್ಕೆ ನೂರು ಹೆಲ್ಪಿದೆ. ಇಲ್ಲೊಂದು ಹೇಳ್ಬೇಕಾ ಸರ್, ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ಬೈರ್ತಿಯವರು ಸೂಪರಾಗಿ ಕೆಲಸ ಮಾಡ್ತಾರೆ, ನಮ್ಮ ನಾಕ್ಷತ್ರದಲ್ಲಿ ಕೌನ್ಸಿಲರ್ ಆನಂದ್ ಅಣ್ಣವರು ಸೂಪರಾಗಿ ಕೆಲಸ ಮಾಡೋರು, ಅದಕ್ಕೆ ನೂರಕ್ಕೆ ನೂರು ಯಾವುದು ನಾವು ಇದಿಲ್ಲ ಸರ್. ನಿಜವಾಗ್ಲು ಹೇಳ್ಬೇಕಂದ್ರೆ ಕಾಂಗ್ರೆಸ್ ನೂರಕ್ಕೆ ನೂರು ಓಕೆ. ನೆಕ್ಸ್ಟು ಕಾಂಗ್ರೆಸ್ಸೇ ಬರೋದು, ಸ್ಟೇಟ್ಗೂ ಕಾಂಗ್ರೆಸ್ಸೇ ಬರೋದು. ಯಾಕಂದ್ರೆ ನಾನು ಪ್ರತಿಯೊಬ್ಬರು ಜನಕ್ಕೆ ಹೇಳೋದೇನಂದ್ರೆ, ನಿಮ್ಮ ಕೈ ಮುಗಿದು ಪ್ರತಿಯೊಬ್ಬರು ಜನದವ್ರು ಹೇಳೋದೇನಂದ್ರೆ, ರಾಹುಲ್ ಗಾಂಧಿಗೆ ಒಂದು ಯೂತ್ಗೆ ಚಿಕ್ಕ ವಯಸ್ಸು, ಅವರು ಚಿಕ್ಕ ವಯಸ್ಸು, ನಾವು ಕೈ ಮುಗಿದು ಹೇಳ್ತೀವಿ, ಒಬ್ಬ ಮೊಮ್ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರೆ, ಎಲ್ಲರೂ ಕೊಟ್ಟಿರೋದಕ್ಕೆ ಅವ್ರಿಗೋಸ್ಕರ ಒಂದು ಅವಕಾಶ ಮಾಡಿಕೊಡಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತೀನಿ ಸರ್. ಎಲ್ಲರಿಗೋಸ್ಕರ ನಾನು ಕೇಳ್ಕೊಂಡು ಅದೊಂದೇ, ರಾಹುಲ್ ಗಾಂಧಿಗೆ ಅವಕಾಶ ಮಾಡಿಕೊಡಿ ಪ್ಲೀಸ್.